ನಮಸ್ಕಾರ ವೀಕ್ಷಕರೇ. ಸಹಜವಾಗಿ ನಾವು ಭಾರತೀಯರು ಮದುವೆಗೆ ಎಷ್ಟು ಖರ್ಚು ಮಾಡ್ತೀವಿ, ತುಂಬಾ ಕಡುವರು ಬಡವರು ಅಂದ್ರೆ 100,000 ಖರ್ಚಾಗ್ಬೋದು, ಅಥವಾ ಮಿಡಿಲ್ ಕ್ಲಾಸ್ ಫ್ಯಾಮಿಲಿ ಆದ್ರೆ, ಅಂದ್ರೆ ಇವಾಗ ನಮ್ಮ ಭಾರತದಲ್ಲಿ ಮ್ಯಾಕ್ಸಿಮಮ್ ಮಿಡಿಲ್ ಕ್ಲಾಸ್ ಇರೋದು ಒಂದು 10-15 ಲಕ್ಷ ಅಥವಾ 20 ಲಕ್ಷ, ಅಥವಾ ಅಪ್ಪರ್ ಮಿಡಿಲ್ ಕ್ಲಾಸ್ ಆದ್ರೆ ಒಂದು 30-40 ಲಕ್ಷದವರೆಗೂ ಖರ್ಚು ಮಾಡಬಹುದು. ಆದ್ರೆ ಒಂದು ಶ್ರೀಮಂತರ ಅಂತ ನೋಡ್ಕೊಳ್ಳೋದಾದ್ರೆ 1-2 ಕೋಟಿ, 10 ಕೋಟಿ ಖರ್ಚು ಮಾಡೋರು ಕೂಡ ನಮ್ಮ ಬೆಂಗಳೂರಲ್ಲೇ ಇದ್ದಾರೆ. ಆದ್ರೆ ಯಾವ್ದಾದ್ರು ಒಂದು ಮದುವೆಗೆ ಏಕಾಏಕಿ 1,000 ಕೋಟಿ ಖರ್ಚು ಮಾಡೋದನ್ನು ನೋಡಿದ್ದೀರಾ? ಹೌದು, ನಮ್ಮ ಭಾರತದ ಒಂದು ಮದುವೆಗೋಸ್ಕರ 1,000 ಕೋಟಿಯನ್ನ ಖರ್ಚು ಮಾಡ್ತಿದ್ದಾರೆ. ಅದು ಕೂಡ ಇವಾಗ ನಾವೆಲ್ಲ ಮದುವೆ ಅಂದ್ರೆ 1-2 ತಿಂಗಳು ಮ್ಯಾಕ್ಸಿಮಮ್ ಎಲ್ಲ ಫಂಕ್ಷನ್ಗಳು ಸೇರ್ಕೊಂಡು 1-2 ತಿಂಗಳು ಇರ್ಬೋದು. ಆದ್ರೆ ಅವರ ಮದುವೆಗೆ ಸರಿಸುಮಾರು 6 ತಿಂಗಳಿಂದ ಫಂಕ್ಷನ್ ಗಳನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಅದು ಯಾರಂತ ಗೊತ್ತಿರುತ್ತೆ? ಬಹುತೇಕ ಇಡೀ ವಿಶ್ವದ ರಿಚೆಸ್ಟ್ ಅಂದ್ರೆ ಅತಿ ಶ್ರೀಮಂತಿಕೆ ಮನೆಯನ್ನು ಹೊಂದಿರುವಂತ ಮುಕೇಶ್ ಅಂಬಾನಿ ಮತ್ತೆ ನೀತಾ ಅಂಬಾನಿ ಅವರ ಮಗ, ಎರಡನೇ ಮಗ ಅನಂತ್ ಅಂಬಾನಿ. ಮುಕೇಶ್ ಅಂಬಾನಿ ಮತ್ತೆ ನೀತಾ ಅಂಬಾನಿಗೆ ಟೋಟಲ್ 3 ಜನ ಮಕ್ಕಳು. ದೊಡ್ಡವರ ಹೆಸರು ಆಕಾಶ್ ಅಂಬಾನಿ, ಎರಡನೆಯವರ ಹೆಸರು ಅನಂತ್ ಅಂಬಾನಿ, ಮೂರನೇ ಹುಡುಗಿಯ ಹೆಸರು ಇಶಾ ಅಂಬಾನಿ. ಇಶಾ ಅಂಬಾನಿ ಮದುವೆಗೂ ಕೂಡ ಬರೋಬ್ಬರಿ 700 ಕೋಟಿ ಖರ್ಚನ ಮಾಡಿದ್ರು. ಇಡೀ ಆಲ್ಮೋಸ್ಟ್ ಮುಂಬೈಯಲ್ಲಿ ಒಂದು ಏರಿಯಾ ಫುಲ್ ಸ್ಟ್ರೀಟ್ ಲೈಟರ್ ಗಳನ್ನ ಹಾಕ್ತಿದ್ರು, ಅದ್ದೂರಿಯಾಗಿ ಮದುವೆಯನ್ನ ಮಾಡಿಕೊಟ್ಟಿದ್ರು ಹೆಣ್ಣು ಮಗಳಿಗಂತ. ಈಗ ಅವರ ಎರಡನೇ ಮಗನಿಗೆ ಮದುವೆಯನ್ನ ಮಾಡಕ್ ಹೋಗ್ತಿದ್ದಾರೆ, ಅನಂತ್ ಅಂಬಾನಿಗೆ. ಇದರಲ್ಲಿ ಒಂದು ವಿಶೇಷ ಏನಂದ್ರೆ, ಮದುವೆ ಇರೋದು ಜುಲೈಯಲ್ಲಿ, ಆದ್ರೆ ಅವರ ಮದುವೆ ಟ್ರೆಂಡಿಂಗ್ ಈಗಲಿಂದ ಶುರುವಾಗಿದೆ. ಅವರು ಒಂದು ಪ್ರೀ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅನ್ನ ಹಾಕ್ಸಿರ್ತಾರೆ, ಅಂದ್ರೆ ಒಂದು ಚಿಕ್ಕದಾಗಿ ಫಂಕ್ಷನ್ ಅನ್ನ ಇಟ್ಕೊಂಡಿರ್ತಾರೆ. ಅದರಲ್ಲಿ ಹುಲಿ ಮತ್ತೆ ಸಿಂಹ, ಆನೆ, ಹಲವಾರು ಪ್ರಾಣಿಗಳನ್ನ ಹಾಕಿರ್ತಾರೆ. ಸೊ ಸರ್ಕಾರ ಕೂಡ ಶಾಕ್ ಆಗುತ್ತೆ, ಅಂದ್ರೆ ಮೈನ್ ಆಗಿ ನ್ಯೂಸ್ ಚಾನೆಲ್ಗಳು ಕೂಡ ಶಾಕ್ ಆಗ್ತಾರೆ, ಏನಕ್ಕೆ ಇವೆಲ್ಲ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ಕೂಡ ಅವ್ರನ್ನ ಕೇಳ್ತಾರೆ, ಯಾಕೆ ಇದನ್ನೆಲ್ಲ ಹಾಕಿದಾರ ಅಂತ. ಅವಾಗ ಅನಂತ್ ಅಂಬಾನಿ ಅವರು ಏನಂತ ಹೇಳ್ತಾರೆ ಅಂದ್ರೆ, ನಾನು ಚಿಕ್ಕ ವಯಸ್ಸಿನಿಂದ ಈ ಜಾಮ್ನಗರ್ ಅಂತ ಏನಿದ್ರು, ಅಂದ್ರೆ ಅವರ ತಾತ ಆಗ್ಲಿಂದ ಕೂಡ ಡೆವಲಪ್ ಮಾಡಿದ್ರು. ಯಾರು ಅಂದ್ರೆ ಈ ಅನಂತ್ ಅಂಬಾನಿಗೆ ತಾತ ಧೀರುಭಾಯ್ ಅಂಬಾನಿ ಅವರು. ಸೊ ಅವರು ಏನ್ ಮಾಡಿದ್ರು ಅಂದ್ರೆ, ಆ ಜಾಮ್ನಗರ್ ಅಲ್ಲಿ ಹಲವಾರು ಆಸ್ತಿ ಇದೆ ಅವ್ರದ್ದು, ಮತ್ತೆ ಅಲ್ಲಿ ಒಂದು ರಿಫೈನರಿ ಫ್ಯಾಕ್ಟರಿಯನ್ನು ಕೂಡ ಕಟ್ಟಿದ್ರು ಆಗಿನ ಕಾಲದಲ್ಲೇ. ಆ ಜಾಮ್ನಗರ್ ಅನ್ನೋದು ಅನಂತ್ ಅಂಬಾನಿ ಅವರಿಗೆ ತುಂಬಾ ಫೇವರೇಟ್ ಪ್ಲೇಸ್ ಅಂತೆ. ಅಲ್ಲಿ ಏನ್ ಮಾಡಿರ್ತಾರಂದ್ರೆ, ಸುಮಾರು 1 ಕೋಟಿಗೂ ಹೆಚ್ಚು ಮರಗಳನ್ನ ಸ್ವತಃ ನೆಡೆಸಿರ್ತಾರೆ. ಮತ್ತೆ ಹಲವಾರು ಕಡೆ ಇವಾಗ ಹುಲಿ ಆಗಿರ್ಬೋದು, ಸಿಂಹ ಆಗಿರ್ಬೋದು, ಏನೇ ಪ್ರಾಣಿಗಳು ತೊಂದರೆಗೆ ಸಿಕ್ಕಾಕೊಂಡ್ರು ಕೂಡ ಅವುಗಳನ್ನ ರೆಸ್ಕ್ಯೂ ಮಾಡಿ ಈ ಜಾಮ್ನಗರ್ ಅಲ್ಲಿ ಇದೇ ಒಂದು ಕೃತಕವಾಗಿ ಫಾರೆಸ್ಟ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ ಕಾಡುಗಳನ್ನ. ಸೊ ಅದರಲ್ಲಿ ಅವುಗಳನ್ನ ಸಾಕೊಂಡಿರ್ತಾರೆ. ಅದಕ್ಕೇನ್ ಹೇಳ್ತಾರೆ ಅಂದ್ರೆ, ಅನಂತ್ ಅಂಬಾನಿ ಅವರು, ನಾನು ಚಿಕ್ಕ ವಯಸ್ಸಿಂದ ಅವುಗಳನ್ನ ತುಂಬಾ ಇಷ್ಟಪಟ್ಟು ಸಾಕಿದ್ದೀನಿ, ಸೊ ನನ್ನ ಪ್ರಪಂಚ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ, 1 ಕೋಟಿ ಮರಗಳಿದೆ ಅಲ್ಲಿ, ಮತ್ತೆ ಒಂದು ಹೊಸದಾಗಿ ಎಲ್ಲಾ ಪ್ರಾಣಿಗಳನ್ನ ಸಾಕ್ತಿದ್ವಿ, ಎಲ್ಲವನ್ನು ಕೂಡ ರೆಸ್ಕ್ಯೂ ಮಾಡ್ತಿದ್ವಿ, ಸೊ ಅದಕ್ಕೋಸ್ಕರ ನಾವು ಜಾಮ್ನಗರ್ ಅಲ್ಲಿ ಮಾಡ್ಕೊಳ್ತೀವಿ ಅಂತ ಅನಂತ್ ಅಂಬಾನಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಅದಕ್ಕೋಸ್ಕರನೆ ಅವರ ಪ್ರೀ ವೆಡ್ಡಿಂಗ್ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಸಿಂಹ, ಹುಲಿ ಈ ರೀತಿಯಾದ ಫೋಟೋಗಳೆಲ್ಲ ಹಾಕಿರೋದು. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಏನಂದ್ರೆ, ಈ ಒಂದು ಇಷ್ಟ ಆಗಿದ್ದೇನಂದ್ರೆ, ಇವರು ಸಹಜವಾಗಿ ಗುಜರಾತ್ ಮೂಲದವರು ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತೇ ಇರುತ್ತೆ. ಅವರು ಭಾರತದ ಸಂಸ್ಕೃತಿಯನ್ನ ಅಷ್ಟೇ ಗೌರವಿಸ್ತಾರೆ. ಸೊ ಇದರಲ್ಲಿ ಒಂದು ವಿಶೇಷವಾಗಿ ಒಂದು ಸ್ಪೆಷಲ್ ಆಗಿ ಹಾಲ್ಸ್ ಅನ್ನ ಇಟ್ಟಿರ್ತಾರೆ. ಇವಾಗ ಏನ್ ಪ್ರೀ ವೆಡ್ಡಿಂಗ್ ಇರುತ್ತೋ ಅದಕ್ಕೆ ಮೈನ್ ಆಗಿ ಯಾರ್ಯಾರು ಬರ್ತಾರೆ ಅಂದ್ರೆ, ಬಿಲ್ ಗೇಟ್ಸ್ ಆಗಿರ್ಬೋದು, ಫೇಸ್ಬುಕ್ ನ ಫೌಂಡರ್ ಆಗಿರುವಂತಹ ಮಾರ್ಕ್ ಜುಗರ್ಬರ್ಗ್ ಆಗಿರ್ಬೋದು, ಅವರ ಫ್ಯಾಮಿಲಿ ಜೊತೆ ಕೂಡ ಬರುವಂತ ಚಾನ್ಸ್ ಇದೆ ಅಂತ ತಿಳಿದು ಬರ್ತಿದೆ. ಮತ್ತೆ ಯಾರು ಕೂಡ ಕಾರ್ಗಳಲ್ಲಿ ಹೋಗುವ ಅವಶ್ಯಕತೆ ಇರೋದಿಲ್ಲ, ಯಾಕಂದ್ರೆ ಮುಂಬೈಯಿಂದ, ಬೆಂಗಳೂರಿಂದ, ಚೆನ್ನೈಯಿಂದ, ದಿಲ್ಲಿಯಿಂದ, ಅಂದ್ರೆ ದೇಶದ ಪ್ರಮುಖ ಯಾವ್ದಾವ್ ಏರ್ಪೋರ್ಟ್ ಗಳಿದೆಯೋ ಇಂಟರ್ನ್ಯಾಷನಲ್, ಎಲ್ಲಾ ಏರ್ಪೋರ್ಟ್ ಗಳಲ್ಲೂ ಕೂಡ ಪ್ರೈವೇಟ್ ಏರ್ಪ್ಲೇನ್ ಗಳು ರೆಡಿ ಇರುತ್ತೆ. ಜಸ್ಟ್ ಇವಾಗ ಎಕ್ಸಾಂಪಲ್, ಅಮೆರಿಕಾದಿಂದ ನಮ್ಮ ಭಾರತಕ್ಕೆ ಬಂದ್ರು ಅನ್ಕೊಳ್ಳಿ, ದೆಹಲಿಗೆ ಬಂದ್ರು, ಸೊ ಅಲ್ಲಿಂದ ಇಮಿಡಿಯೇಟ್ ಆಗಿ ಅವ್ರನ್ನ ಜಾಮ್ನಗರ್ಗೆ ಕರ್ಕೊಂಡೋಗಿ ಲ್ಯಾಂಡ್ ಮಾಡೋದಕ್ಕೆ ಏನ್ ಪ್ರೈವೇಟ್ ಸೀಟ್ ಬೇಕೋ ಅದನ್ನ ವ್ಯವಸ್ಥೆಯನ್ನ ಮಾಡಿದ್ದಾರೆ. ನಾರ್ಮಲ್ ಆಗಿ ಅವರ ಮದುವೆಗೆ ಅಂದ್ರೆ ಗೊತ್ತಿರುತ್ತಲ್ವಾ, ವಿಶ್ವದ ಬಹುತೇಕ ಎಲ್ಲ ಶ್ರೀಮಂತರು ಕೂಡ ಬರ್ತಾರೆ. ಸೊ ಯಾರು ಬರ್ತಾರೋ ಅವ್ರಿಗೆಲ್ಲ ಕೂಡ ಒಂದು ಸ್ಪೆಷಲ್ ಆಗಿ ಡ್ರೆಸ್ಸಿಂಗ್ ರೂಮ್ ಇರುತ್ತೆ. ಮತ್ತೆ ಸ್ಯಾರಿ ಏನಾದ್ರು ಉಟ್ಕೋಬೇಕಂದ್ರೆ, ಇವಾಗ ಸಹಜವಾಗಿ ಎಲನ್ ಮಸ್ಕೋ ಅಥವಾ ಮಾರ್ಕ್ ಜುಗರ್ಬರ್ಗೋ ಬಂದ್ರೆ ಅವ್ರಿಗೆ ಸ್ಯಾರಿ ಉಟ್ಕೊಳ್ಳೋದ್ರ ಬಗ್ಗೆ ಏನ್ ಗೊತ್ತಿರುತ್ತೆ ಹೇಳಿ. ಸೊ ಅದಕ್ಕೆ ಏನ್ ಮಾಡಿದಾರೆ ಅಂದ್ರೆ, ಇವರು ಸಪರೇಟ್ ಆಗಿ ಹಾಲ್ಸ್ ಮಾಡಿದ್ದಾರೆ, ಒಂದು ಸೀರೆ ಅಂದ್ರೆ ಉಡುಪುಗಳದ್ದು ಒಂದು ಹಾಲು, ಮತ್ತೆ ಒಡವೆ ಏನಾದ್ರು ಹಾಕೋಬೇಕಂದ್ರೆ ಅದಕ್ಕೊಂದು ಹಾಲು. ಸಪರೇಟ್ ಆಗಿ ಇಡೀ ವಿಶ್ವದಲ್ಲಿ ಯಾವುದೇ ಮೂಲದಿಂದ ಬಂದ್ರು ಕೂಡ ಭಾರತದ ಸಂಸ್ಕೃತಿಯನ್ನ ಪರಿಚಯ ಮಾಡಿಸ್ಬೇಕು, ಅವರಿಗೆ ಯಾವುದೇ ರೀತಿಯಾದ ಡಿಸ್ಕಂಫರ್ಟ್ ಆಗಬಾರ್ದು. ಇವಾಗ ಸೀರೆ ಉಟ್ಕೊಳಕ್ ಬಂದಿಲ್ಲ ಅಂದ್ರೆ ಅವರೇ ಸೀರೆಯನ್ನ ಉಡಿಸ್ತಾರೆ, ಅವ್ರಿಗೆ ಯಾವ್ದು ಮ್ಯಾಚ್ ಆಗುತ್ತೋ ಅವರೇ ಹುಡುಕಿ ಆ ಸೀರೆಯನ್ನ ಉಡಿಸಿ, ಮತ್ತೆ ಒಂದು ಡೈಮಂಡ್ ಅಥವಾ ಗೋಲ್ಡ್ದು ಒಂದು ಸೆಕ್ಷನ್ ಕೂಡ ಇರುತ್ತೆ. ಭೀಮಾ ಜುವೆಲರ್ಸ್ ಅಥವಾ ಲಲಿತಾ ಜುವೆಲರ್ಸ್ ಅಂತಿದ್ದಲ್ವಾ, ಅದೇ ರೀತಿ ಮುಕೇಶ್ ಅಂಬಾನಿ ಅವ್ರದ್ದು ರಿಲಯನ್ಸ್ ಜುವೆಲರ್ಸ್ ಬಗ್ಗೆ ಕೇಳಿರ್ತೀರಾ. ಸೊ ಅದೇ ರೀತಿ ಒಂದು ಜುವೆಲರ್ಸ್ ಇರುತ್ತೆ, ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಒಡವೆ, ಆ ಒಡವೆಗಳನ್ನ ಹಾಕೊಂಡು ಭಾರತದ ಸಂಸ್ಕೃತಿಯನ್ನ ಫಾಲೋ ಮಾಡೋದಕ್ಕೆ ಏನೇನ್ ಬೇಕೋ ಅವೆಲ್ಲವನ್ನು ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಇದು ನಿಜಕ್ಕೂ ಕೂಡ ತುಂಬಾ ಖುಷಿ ಆಯ್ತು. ಅಂದ್ರೆ ಬೇರೆ ಕಡೆಯಿಂದ ಬಂದವಾಗ ನಮ್ಮ ಸಂಸ್ಕೃತಿ ಏನಿರುತ್ತೋ ಅದನ್ನ ಅವ್ರಿಗೆ ಪರಿಚಯ ಮಾಡಬೇಕು, ಆ ಕೆಲಸವನ್ನ
ಮುಖೇಶ್ ಅಂಬಾನಿಯವರು ಮತ್ತೆ ಅವರ ಮಗ ಮಾಡ್ತಿದ್ದಾರೆ ಅಂತ ಹೇಳ್ಬೋದು. ಏನೇ ಆಗ್ಲಿ ಒಂದು ಮದುವೆಗೆ 1,000 ಕೋಟಿ ಖರ್ಚು ಮಾಡ್ತಿದ್ದಾರೆ ಅಂದ್ರೆ ಇನ್ನು ಅವರು ಎಷ್ಟು ಶ್ರೀಮಂತರು ಅಂತ ನೀವೇ ಅರ್ಥ ಮಾಡ್ಕೋಬಹುದು. ಮತ್ತೆ ಅವರ ವೆಡ್ಡಿಂಗ್ ಇನ್ವಿಟೇಷನ್ ಅಲ್ಲಿ ಪ್ರೀ ವೆಡ್ಡಿಂಗ್ ಇನ್ವಿಟೇಷನ್ ಅಲ್ಲೂ ಕೂಡ ಸ್ವತಃ ಅವರೇ ಬರ್ದಿದ್ದಾರೆ. ಅನಂತ್ ಅಂಬಾನಿ ಮತ್ತೆ ರಾಧಿಕಾ ಮರ್ಚೆಂಟ್ ಅನ್ನೋರು ಏನ್ ಮದುವೆ ಆಗ್ತಿದ್ರೋ ಅವರೇ ಸ್ವತಃ ಕುತ್ಕೊಂಡು ಇಬ್ರು ಕೂಡ ಬರ್ದಿರುವಂತ ಒಂದು ಇನ್ವಿಟೇಷನ್ ಅನ್ನ ವಿಶ್ವದ ತುಂಬಾ ದೊಡ್ಡ ದೊಡ್ಡ ಶ್ರೀಮಂತರಿಗೆ ಎಲ್ಲರಿಗೂ ಕೂಡ ಕಳಿಸ್ಕೊಟ್ಟಿದ್ದಾರೆ. ಇನ್ನ ನಮ್ಮ ಇಂಡಿಯನ್ ಪೊಲಿಟಿಷಿಯನ್ ಅಂತೂ ಬಹುತೇಕ ಗೊತ್ತೇ ಇರುತ್ತೆ, ನರೇಂದ್ರ ಮೋದಿ ಅವರು ಕೂಡ ಹೋಗೇ ಹೋಗ್ತಾರೆ. ಇಡೀ ವಿಶ್ವದ ಟಾಪ್ ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಟಾಪ್ ಪೊಲಿಟಿಷಿಯನ್ಸ್ ಆಗಿರ್ಬೋದು ಅಥವಾ ಟಾಪ್ ಬಿಸ್ನೆಸ್ ಮ್ಯಾನ್ ಗಳು ಅವರ ಮದುವೆಗೆ ಹೋಗ್ತಾರೆ. ಇನ್ನ ಇಮ್ಯಾಜಿನ್ ಮಾಡ್ಕೊಳ್ಳಿ ಆ ಮದುವೆ ಯಾವ ರೀತಿ ಇರುತ್ತೆ ಅಂತ. ಬಹುಶಃ ಇಡೀ ವಿಶ್ವದಲ್ಲಿ ಈ ರೀತಿಯಾದ ಮದುವೆ ಈ ಹಿಂದೆ ನಡೆದಿಲ್ಲ, ಮುಂದೇನೂ ನಡೆಯುತ್ತೋ ಇಲ್ವೋ ಅಂತ ಗೊತ್ತಿಲ್ಲ. ಏನೇ ಆಗ್ಲಿ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಅಂದ್ರೆ ತುಂಬಾ ಜನ ಏನ್ ಹೇಳ್ತಿದಾರೆ ಅಂದ್ರೆ ಒಂದು ಮದುವೆಗೆ ಇಷ್ಟೊಂದು ಖರ್ಚು